ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆರ್ ಮರಿ ಓಡಿಸಿ ಒಂದ್ ಪೀಸು ತಿಂದಿಲ್ಲ ಅಂದ್ರೆ ಹೆಂಗ್ರಪ್ಪ ನೀವೆಲ್ಲ ಕುಡಿತಾ ಇರ್ರಿ. ನಾನು ಹೋಗಿ ನನ್ನ ಮೊಬೈಲ್ ಅಲ್ರ ಬಂದೆ. ಸರಿ ಅಣ್ಣ. ಎಲ್ಲ ಚಿಪ್ಸ್ ಎಲ್ಲ ಇರೋ ತರ್ತಾರೆ. ಏನೆಲ್ಲ ಕುಡಿದ್ಬಿಟ್ಟು ನನಗೆ ಇಲ್ದಂಗೆ ಅನ್ಕೊಳ್ಳ. ನೀ ಸ್ವಲ್ಪ ನೀ ಕುಡಿಯ ನೀ ಕುಡಿಯ ನೀ ಕುಡಿ. ಇದನ್ನೆಲ್ಲ ಹೇಗೆ ತಗೊಂಡ್ ಹೋಗೋದು ಅಕ್ಕ? ಆ ಮುದ್ಕಿ ತಲೆಯಲ್ಲಿ ಬುದ್ಧಿ ಇದೆಯಂತ ಇಲ್ಲ ಲದ್ದಿ ಇದೆಯಂತ ಒಳ್ಳೆ ಕಾಫಿ ಕಪ್ ಎತ್ಕೊಂಬ ನಂಗೆ ಇಷ್ಟ ದೊಡ್ಡ ಪಾತ್ರೆ ಎತ್ಕೊಂಬ ಅಂತಿದಾರಲ್ಲ ಅಕ್ಕ, ಹೇಗಕ್ಕ ತಗೊಂಡು ಹೋಗೋದು? ಇದ್ರಲ್ಲಿ ಏನಿದೆ ಅಕ್ಕ? ಬಿಸಿ ಇದೆ, ಮುಟ್ಬೇಡ. ಹಾ, ತುಂಬಾ ಬಿಸಿಯಾಗಿದೆ. ನಮ್ಮಮ್ಮನ್ ಕರೀಲ? ನಿಮ್ಮಮ್ಮ ಸೂಪರ್ ವುಮೆನ್, ಒಂದೇ ಕೈಲಿ ಎತ್ ಬಿಡ್ತಾರಲ್ವಾ. ಪಾತ್ರೆ ನಂಗೆ ಎತ್ಕೊಂಡು ಹೋಗೋದು ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ರೆ ನೀನ್ ಬೇರೆ. ಅಯ್ಯೋ, ನನಗೂ ಗೊತ್ತಾಗ್ತಿಲ್ಲ ಕಣೆ, ಏನ್ ಮಾಡ್ಬೇಕು ಅಂತ. ಅಕ್ಕ, ನಾವ್ ಅಪ್ಪಿ ತಪ್ಪಿ ಪಾತ್ರೆ ಎತ್ತೋದು, ಅದ್ ಬಿದ್ ಹೋಗೋದು, ಆಮೇಲೆ ನಮ್ಮಿಂದಾನೇ ಅಭಿಷೇಕನ ಆಯ್ತು ಅಂತ ಪಂಚಾಯತಿ ಕರೆದು ನಮ್ಮನ್ ಹಿಂಡಿ ಬಿಡ್ತಾರಕ್ಕ. ಅಕ್ಕ, ಅಲ್ಲಿ ಯಾರಾದ್ರೂ ಇದನ್ ಎತ್ತಕ್ಕಿದಾರ ಅಂತ ನೋಡ್ಕೊಂಬರೋಣ ಬಾ ಅಕ್ಕ. ನೀನ್ ಹೋಗಿರೋ, ನಾನ್ ಬರ್ತೀನಿ. ಅನಗ ನೀನ್ ಹೋಗು. ಏನ್ರಿ ಇದು, ಏನ್ ಮಾಡ್ಕೊಂಡ್ ಬಂದಿದ್ದೀರಾ? ನಾನೇನ ಮಾಡಿದೀನಿ, ಚೆನ್ನಾಗೇ ಇದ್ದೀನಿ. ಏನು ಮಾಡಿಲ್ವಾ? ನಿಮ್ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆ ಹುಡ್ಕೊಂಡ್ ಬಂದಿದ್ದೀರಾ ಅಂತ. ಅದು ಫ್ರೆಂಡ್ಸ್ ಎಲ್ಲ ಪ್ರೀತಿಯಿಂದ ಲೈಟ್ ಆಗಿ ತಗೋ ಅಂದ್ರು, ಅದಕ್ಕೆ ಸ್ವಲ್ಪ ತಗೊಂಡೆ ಅಷ್ಟೇ. ಹೌದ್ ಹೌದು, ದೊಡ್ಡ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿರೋ ಫ್ರೆಂಡ್ಸ್ ಅವ್ರು ಹೇಳಿದ್ರು ಅಂತ ಇವ್ರು ತಗೊಂಡ್ಬಿಟ್ರಂತೆ. ಸ್ವಲ್ಪನಾದ್ರೂ ತಲೆಯಲ್ಲಿ ಬುದ್ಧಿ ಇದೆಯಾ? ಅದ್ ಸರಿ, ಇಲ್ಲಿಗೆ ಯಾಕೆ ಬಂದ್ರಿ ಅದನ್ನ ಹೇಳಿ. ಎಣ್ಣೆ ಹಾಕೊಂಡ್ರು ನಾಲ್ಗೆಗೆ, ಚೂರ್ ಏನಾದ್ರೂ ಕಾರವಾಗಿ ನಾಲ್ಗೆಗತ್ತರ. ಕಾರವಾಗ ರೀ, ಎಲ್ಲಿಗ್ ಬಂದ್ ಏನ್ ಕೇಳ್ತಿದ್ದೀರಾ ನೀವು? ನಾವಿಲ್ಲಿ ಮನೆ ದೇವ್ರ ಪೂಜೆಗ್ ಬಂದಿದೀವಿ, ಪಾರ್ಟಿ ಮಾಡಕ್ಕಲ್ಲ. ನನ್ನ ಹತ್ರ ಬಂದು ಖಾರವಾಗ್ ಬೇಕು ಅಂದ್ರೆ ಎಲ್ಲಿಂದ ತರೋದು? ನೀನು ಕೇಳಿದ್ರೆ ಕೊಡ್ತಾರೆ, ಹೋಗು ತಾಂಬು. ರೀ, ನೀವೇನ್ ಮಾತಾಡ್ತಿದ್ದೀರಾ? ದೇವ್ರಿಗೆ ಅಂತ ಅಡ್ಗೆ ಮಾಡ್ತಿದ್ದಾರೆ, ನಾನಿವಾಗ ಅಲ್ಲಿ ಹೋಗಿ ಹೇಗ್ರಿ ಕೇಳಕ್ಕಾಗತ್ತೆ? ಅಳಿ ಅಂದ್ರೆ ಏನ್ ಬೇಕು ನಿಮ್ಗೀಗ? ಅಮ್ಮ, ನೀನ್ ಇಲ್ಲಿಂದ ಸುಮ್ನೆ ಹೊರಟೋಗು. ಏಯ್, ಸುಮ್ನೆ ರೇ, ಅಳಿ ಅಂದ್ರೆ ಏನೋ ಕೇಳ್ತಾ ಇದಾರೆ, ನೀನ್ ನೋಡ್ರೆ ಇಲ್ಲಿಂದ ಹೋಗು ಅಂತೀಯಲ್ಲ. ಅಳಿ ಅಂದ್ರೆ ಏನಾದ್ರೂ ತಗೊಂಡಿದ್ದೀರಾ? ಅದ್ರಲ್ಲಿ ತಪ್ಪೇನಿದೆ? ಹಬ್ಬ ಹರಿದಿನ ಅಂದ್ರೆ ಸ್ನೇಹಿತರು ಬಂದಿರ್ತಾರೆ, ತಗೊಂಡಿರ್ತಾರೆ, ಅದು ತಪ್ಪ? ಇದಕ್ಕೆಲ್ಲ ಹೋಗಿ ಕಿತ್ತಾಡ್ತಾರ? ಏನಮ್ಮ ನೀನ್ ಮಾತಾಡೋದು? ಏಯ್, ನೀನ್ ಸುಮ್ನೆ ಇರೇ. ಅಳಿ ಅಂದ್ರೆ ನಿಮ್ಗೀಗೇನ್ ಬೇಕು? ಅದೇ ಅದೇ, ಒಂಚೂರು ನಾಲ್ಗೆಗೆ ಏನಾರು ಕಾರವಾಗಿ. ಅಷ್ಟೇ ತಾನೇ, ನಾನ್ ಮಾಡ್ಕೊಂಡ್ ತಗೊಂಬರ್ತೀನಿ, ನೀವ್ ಹೋಗಿ ಅಳಿ ಅಂದ್ರೆ. ಹೌದಾ? ಸರಿ ಅತ್ತೆ. ಅತ್ತೆ, ನೀವು ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಳಲ್ಲ ತಾನೇ. ಅಯ್ಯಯ್ಯೋ, ಆತರ ಏನು ಇಲ್ಲ, ನೀವ್ ಹೋಗಿ, ಯಾರು ಮಾಡ್ದಿರ ತಪ್ಪು ನೀವೇನು ಮಾಡಿಲ್ಲ. ಊರಲ್ಲಿ ಯಾರ್ಯಾರೋ ಏನೇನೋ ಮಾಡ್ತಿದ್ದಾರೆ, ಯಾವತ್ತೋ ಒಂದಿನ ಸ್ವಲ್ಪ ತಗೊಂಡಿದ್ದೀರಾ, ಅಷ್ಟೇ ತಾನೇ.
ಅದಕ್ಕೆ ರುಚಿಗೆ ನೀವು ಖಾರವಾಗಿ ಏನೋ ಬೇಕು ಅಂತ ಕೇಳ್ತಿದ್ದೀರಾ. ಅದ್ರಲ್ಲಿ ತಪ್ಪೇನು? ಹಾಗಾದ್ರೆ ನಾನು ಇಲ್ಲಿಂದ ಹೋಗ್ಲಾತೆ. ಹೋಗಿ ಹೋಗಿ, ನಾನು ಮಾಡ್ಕೊಂಡು ತರ್ತೀನಿ, ನೀವು ಹೊರಡಿ. ಕಲ್ತ್ಕ. ಏಯ್, ಇದಕ್ಕೆಲ್ಲ ಯಾರಾದ್ರೂ ಜಗಳ ಮಾಡ್ತಾರೇನೆ? ಮತ್ತೆ ತಲೆ ಮೇಲೆ ಇಟ್ಕೊಂಡು ಮೆರ್ಸು ಅಂತ ಹೇಳ್ತೀಯಾ? ನೋಡು, ನೀನ್ ಮಾಡದೇ ಇದ್ರೆ ಬಿಡು, ನಾನ್ ಮಾಡ್ಕೊಂಡ್ ಬರ್ತೀನಿ. ಏ, ಅದ್ ಯಾವಾಗ ಬುದ್ಧಿ ಕಲಿತೀಯೋ. ಹಾ, ಈಗ ತಾನೆ ಫೋನ್ ಮಾಡಿ ವಿಷಯ ಎಲ್ಲ ಹೇಳಿದ್ರು, ನಾನೆಲ್ಲ ನೋಡ್ಕೋತೀನಿ. ಫೋನ್ ಇಡು. ಏನ್ ಸ್ವಾಮಿ, ನೀವ್ ಅನ್ಕೊಂಡಿದ್ದು ಯಾವ್ದು ನಡೆದಿಲ್ಲ ಅಂತ ಕಾಣಿಸುತ್ತೆ ಸ್ವಾಮಿ. ನಾನೊಬ್ಬ ಸಾಧಾರಣ ಮನುಷ್ಯ, ಆದ್ರೆ ನನ್ನ ಹೃದಯದಲ್ಲಿ ನೆಲೆಸಿರೋದು ವೀರಭದ್ರ ಸ್ವಾಮಿ. ಅವನಿಗೆ ಎಲ್ಲ ಗೊತ್ತು. ನೀವು ಆ ಹುಡುಗಿ ಅವ್ರ ಅಪ್ಪನ ಹತ್ರ ಎಲ್ಲ ಸತ್ಯ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀರ ತಾನೆ? ಆದ್ರೆ ಅದು ನಡೀದೇ ಹೋಯ್ತಲ್ವಾ? ತಡೀರಿ ತಡೀರಿ, ಇದನ್ನ ನಾವು ಬಂದಾಗ್ಲಿಂದ ಹೇಳ್ತಾ ಇದೀವಿ. ನೀವೇನೋ ಹೊಸ್ತ ಕಂಡಿಡ್ದಿರ ಅವ್ರ ಹೇಳ್ತಾ ಇದ್ದೀರಾ? ಅಣ್ಣ, ಅದು ಮದ್ದೂರು ರೋಡಲ್ಲಿ ಕೇಮ್ ದೊಡ್ಡ ಹತ್ರ ಒಂದು ಹೊಸ ಫ್ಯಾಕ್ಟ್ರಿ ಶುರು ಮಾಡಿದೀವಲ್ಲ. ಹೌದಣ್ಣ. ಅಲ್ಲೇನೋ ತೊಂದರೆ ಆಗಿದೆಯಂತೆ. ಆ ಭೈರಪ್ಪ ಗ್ರೂಪ್ನವರು ಏನೋ ಕಿತಾಪತಿ ಮಾಡಿರ್ಬೇಕು. ನನ್ನ ಈಗಲೇ ಬಾ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ದೇವ್ರ ಕಾರ್ಯ ಇಟ್ಕೊಂಡು ನಾನೇ ಹೋಗೋಕ್ಕಾಗತ್ತೆ? ಬೆಳಗ್ಗೆನೇ ಯಾರೋ ಗೌರ್ಮೆಂಟ್ ಆಫೀಸರ್ ಬರ್ತಾರಂತೆ. ಏನು ಫಿಟ್ಟಿಂಗ್ ಇಟ್ಟಿದ್ದಾರೆ ಏನೋ. ಫ್ಯಾಕ್ಟ್ರಿ ಹತ್ರ ಹೋಗಿ ಸ್ವಲ್ಪ ನೋಡ್ಕೊಂಡು ಬರ್ತೀಯಾ? ಸರಿ ಅಣ್ಣ. ಸರಿ ಸ್ವಾಮಿ, ಈಗ ನಡೆದಿರೋದ ಬಿಟ್ಟಾಕೋಣ. ಇನ್ ಮುಂದೆ ಏನ್ ನಡೀತದೆ ಅಂತ ಹೇಳ? ಅಂದ್ರೆ ಈಗ ನಡೆಯೋ ಪೂಜೆನಲ್ಲಿ ಏನಾದ್ರೂ ಅಡೆತಡೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಇದು ಆ ಮುನೇಶ್ವರನಿಗೆ ಸಲ್ಲಬೇಕಾದ ಪೂಜೆ. ಅವನಿಗೇನ್ ಬೇಕೋ ಅದನ್ನ ತಗೊಳ್ತಾನೆ. ಈ ಪೂಜೆ ನಡೆಸೋರಿಗೆ ಕೆಲವೊಂದು ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ನೀನು ಸ್ವಲ್ಪ ಗಾಡಿ ಹುಷಾರಾಗಿ ಓಡಿಸು, ನೀನು ಸ್ವಲ್ಪ ಸ್ಪೀಡು, ನಿಧಾನವಾಗಿ ಹೋಗಿ, ನಿಧಾನವಾಗಿ ಬಾ. ಆಯ್ತಾ? ಒಂದ್ ನಿಮಿಷ ಭಾವ, ಒಂದ್ ವಿಷಯ ಹೇಳ್ಬೇಕಿತ್ತು. ಏನಾಯ್ತಮ್ಮ? ಪೂಜೆ ಹೊತ್ತಲ್ಲಿ ಇವಾಗ ಇವ್ರನ್ನ ಹೊರಗ್ ಕಳಿಸ್ತಿದ್ದೀರಾ? ಅದು ಒಂದು ಸಣ್ಣ ಸಮಸ್ಯೆ ಆಗ್ಬಿಟ್ಟಿದ್ಯಮ್ಮ. ಅಂತ ದೊಡ್ಡ ಸಮಸ್ಯೆ ಏನಲ್ಲ, ಸಣ್ಣ ಸಮಸ್ಯೆನೆ. ನಾನೇ ಹೋಗ್ಬೇಕಮ್ಮ, ಆದ್ರೆ ಹೋಗಕ್ ಆಗ್ತಾ ಇಲ್ವೇ, ಅದಕ್ಕೆ ಇವನ್ ಕಳಿಸ್ತಾ ಇದೆ. ಏ, ಅಂತ ತೊಂದ್ರೆ ಏನಿಲ್ಲಮ್ಮ, ದೊಡ್ಡ ಬಂದ್ಬಿಡ್ತಾನೆ. ಅವರೆಲ್ಲ ಚಿಗರ್ಕೊಂಡ್ಬಿಟ್ಟಿದ್ದಾರೆ, ನಾವ್ ಆ ಕಡೆ ಹೋಗಿಲ್ವಲ್ಲ, ಸಣ್ಣದಾಗ ಪ್ರಾಬ್ಲಮ್ ಮಾಡ್ತಾ ಇದಾರೆ. ಇವನ್ನೆಲ್ಲ ಸರಿ ಮಾಡ್ತಾನೆ. ಅವನು ಹೊಸ ಫ್ಯಾಕ್ಟ್ರಿ ಶುರು ಮಾಡ್ತೀನಿ ಅಂತ ಹೇಳ್ತಿದ್ನಲ್ಲ, ಅದ್ರಲ್ಲೇನಾದ್ರು ಸಮಸ್ಯೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಸರಿ, ಬೇಗ ಹೋಗು. ಸರಿ ನೋಡು, ಕೋಪದಲ್ಲಿ ಜಗಳ ಗಿಗಳ ಮಾಡ್ಕೊಂಡ್ಬಿಟ್ಟಿಯಾ, ಏನಾದ್ರೂ ತೊಂದರೆ ಆದ್ರೆ ಫೋನ್ ಮಾಡು. ಈ ಸಣ್ಣ ವಿಷಯಕ್ಕೆಲ್ಲ ನೀವೇ ಹಾಕ್ತಲ್ಲ ಕೆಡಿಸ್ಕೋತೀರ ಅಣ್ಣ. ನಾನೇ ಮುಗಿಸ್ಕೊಂಡ್ ಬರ್ತೀನಲ್ಲ. ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ್ಲಿಂದಲೂ ಒಂದಲ್ಲ ಒಂದು ಸಮಸ್ಯೆ ಇದ್ದಿದೆ. ನಾನಲ್ಲಿ ಹೋಗಿ ಎಲ್ಲ ಇತ್ಯರ್ಥ ಮಾಡ್ಕೊಂಡ್ ಬರ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಆದ್ರೂ ಹುಷಾರಪ್ಪ, ತಲಕೆಟ್ ನನ್ನ ಮಕ್ಕಳು. ನೀನೊಬ್ನೇ ಹೋಗಿ ಬಡ ಯಾರನ್ನಂತೂ ಕರ್ಕೊಂಡು ಹೋಗಿ. ಯಾರು ಎಲ್ಲ ಏನು ಕಣ, ನಾನೊಬ್ನೇ ಮುಗಿಸ್ಕೊಂಡ್ ಬರ್ತೀನಣ್ಣ ಎಲ್ಲನೂ. ನಿನ್ನ ಬಗ್ಗೆ ನನಗೆ ಗೊತ್ತಪ್ಪ, ಆದರೆ ರಾತ್ರಿ ಹೊತ್ತು ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡು ಹೋಗು. ಸರಿ ಅಣ್ಣ, ಆಯ್ತು. ನಿಂಗೇನ್ ಬುದ್ಧಿ ಇದೇನೆ? ಅಣ್ಣನ ಹತ್ರ ಏನ ಹೇಳಕ್ ಹೋಗಿದ್ದೆ ನೀನು? ರೀ, ನೀವು ಕುಡ್ದಿದ್ದೀರಾ? ನೀವು ಕುಡ್ದಿರೋದು ಅವ್ರಿಗೆ ವಿಷಯ ಗೊತ್ತಿಲ್ಲ, ಅದಕ್ಕೆ ಅವ್ರು ಕಾರ್ ಕೊಟ್ಟು ಎಲ್ಲವೂ ಕಳಿಸ್ತಿದ್ದಾರೆ. ಡ್ರೈವರ್ನಾದ್ರೂ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಭಾವನಾದ್ರೂ ಕರ್ಕೊಂಡು ಹೋಗಿ. ಸಾಯಿಸ್ಬಿಡ್ತೀನಿ ನೋಡು. ನನ್ನ ನಂಬಿ ಅಣ್ಣ ಕೆಲ್ಸ ಕೊಟ್ಟಿದ್ದಾರೆ, ಅದನ್ನ ನಾನ್ ಮಾಡಕ್ ಹೋಗ್ತಾ ಇದ್ದೀನಿ ಅಷ್ಟೇ. ಸುಮ್ನೆ ತರ್ಲೆ ಮಾಡಿದ್ರೆ ಅಲ್ಲರೇ, ಇಷ್ಟೊತ್ ಕೊಡದು ಗಾಡಿ ಯಾಕ್ರಿ ಓಡಿಸ್ಬೇಕು? ಅಯ್ಯ, ಅದೆಲ್ಲ ನನ್ ಗೊತ್ತಿದೆ, ನಿನ್ನ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ಹೋಗು, ಹೋಗಿ ಕೆಲ್ಸ ನೋಡೋಗು. ಬಂದ್ಬಿಟ್ಲು ನಂಗೆ ಹೇಳಕ್ಕೆ. ರೀ, ರೀ ಅಕ್ಕ,
ಏನಾಯ್ತು ನೋಡೆ ಅನಗ, ಇವರು ಸಿಕ್ಕಾಪಟ್ಟೆ ಕುಡ್ದಿದ್ದಾರೆ. ಈ ವಿಷಯ ಭಾವಂಗ್ ಗೊತ್ತಿಲ್ಲ, ಕಾರ್ ಕೊಟ್ಟು ಎಲ್ಗೋ ಕಳಿಸ್ತಿದ್ದಾರೆ. ನೀನ್ ಬೇರೆ, ಭಾವಂಗಿ ವಿಷಯ ಗೊತ್ತಿರಲ್ವಾ, ಅವ್ರಿಗೆಲ್ಲ ಗೊತ್ತಿರತ್ತೆ, ಆದ್ರೂ ಅವ್ರನ್ನ ಕಳ್ಸಿರ್ತಾರೆ. ನೀನ್ ಇಲ್ಲಿ ನಿಂತ್ಕೊಂಡ್ ರೀ ರೀ ಅಂತ ಕರ್ರೆ ಅವ್ರೇನ್ ಬರಲ್ಲ, ಎಲ್ಲ ನಮ್ ಕರ್ಮ. ಹೋಗೋಣಕ್ಕ. ಧರ್ಮ, ಎತ್ತಿ ಎಲ್ಲೋ ಕಾಣಿಸ್ತಾ ಇಲ್ಲ, ಪೂಜೆ ಶುರು ಆಗ್ತಾ ಬಂತು, ಎಲ್ಲೋ ಬಿಟ್ನ. ಫೋನ್ ಮಾಡಿದ್ಯಮ್ಮ, ಬರ್ತಾ ಇದ್ದಾನಂತೆ. ಸರಿ ಹೋಯ್ತು, ಕೀರ್ತಿ ಇಲ್ಲ, ಐಶು ಇಲ್ಲ, ಪೂಜೆ ಸಮಯಕ್ಕೆ ಇವನು ಇಲ್ಲ ಅಂತ ಹೇಗಪ್ಪ ಆಯ್ತು? ಮಕ್ಕಳೆಲ್ಲ ಎಲ್ಲೋದ್ರು, ಅವರು ಕಾಣಿಸ್ತಾ ಇಲ್ಲ. ಮಕ್ಕಳೆಲ್ಲ ಬೆಳಗ್ಗೆಯಿಂದ ಆಟ ಆಡಿ ಸುಸ್ತಾಗ್ಬಿಟ್ಟಿದ್ದಾರೆ, ಮಲಗಿದ್ದಾರೆ. ಓ, ಪೂಜೆ ಸಮಯದಲ್ಲೇ ಮಲ್ಕೊಂಬಿಟ್ರ? ಓ, ಬಂದೇ ಬಿಟ್ನಲ್ಲ. ಎಲ್ಲಿ ಎತ್ತಿ ಬಂದಪ್ಪ? ಹೋಗಿದ ಕೆಲಸ ಎಲ್ಲ ಮುಗೀತಾ? ಆಯ್ತಾ, ಏನಾಯ್ತೋ, ಮೈಯೆಲ್ಲ ತ್ಯಾವಾಗಿದ್ಯಲ್ಲ. ಹಂಗೇನಿಲ್ಲ. ಎಲ್ಲಾದ್ರೂ ಹೋದ ಕಡೆ ಜೋಪಾನ ಹೊರಟು ಬರ್ಬೇಕು. ಸರಿನಾ? ಸರಿ ಬಾ, ದೇವ್ರ ಕೈ ಮುಗಿ. ಹಲೋ, ಹಿಂದೆ ನಿಂತ್ಕೊಂಡು ಮುಗಿಯೋ. ಅಪ್ಪ ಮುನೇಶ್ವರ, ಕೆಳಗಿಳಿದ್ ಬಂದು ಎಲ್ಲಾರ್ಗು ಒಳ್ಳೇದ್ ಮಾಡಪ್ಪ. ಕೊಡಲಿ ವೀರಭದ್ರ ಒಳ್ಳೇದೇ ಮಾಡ್ತಾನೆ ಕಣ. ಈ ವೀರಭದ್ರ ಮಾತು ಯಾವತ್ತು ಸುಳ್ಳಾಗೋದಿಲ್ಲ. ಕೊಟ್ಟು ಮಾತಿಗೆ ತಪ್ಪದೆ ಇರೋನು ಕಣ ನಾನು. ಈ ಮಗು ಜೀವನ ಚೆನ್ನಾಗಿರ್ಲಿ ಅಂತ ನಿನ್ ಬಾಯಿಂದನೇ ಹೇಳು. ನೀವಿಬ್ರು ಸ್ವಲ್ಪ ಮುಂದೆ ಬನ್ನಿ. ಮಾ ಬನ್ರಪ್ಪ, ಮುಂದೆ ಬನ್ನಿ. ಅಪ್ಪ ವೀರಭದ್ರ, ಈ ಮನೆಗೆ ಮದುವೆ ಮಾಡ್ಕೊಂಡ್ ಬಂದಿರೋ ಹುಡುಗಿಗೂ, ಇವ್ರು ಶುರು ಮಾಡ್ತಿರೋ ಫ್ಯಾಕ್ಟ್ರಿಗೂ ಒಳ್ಳೇದಾಗಂಗ್ ಮಾಡಪ್ಪ. ನಿನ್ನ ನಂಬಿ ಬಂದಿರೋ ಈ ಹುಡುಗಿಗೆ ಒಂದ್ ನಾಲ್ಕು ಒಳ್ಳೆ ಮಾತೇಳಪ್ಪ. ಒಳ್ಳೆ ಮಂತನದಲ್ಲಿ ಹುಟ್ಟಿ ಬೆಳೆದಿರೋ ಹುಡುಗಿ ಚೆನ್ನಾಗಿರ್ತೀನಿ ಅಂತ ನಂಬಿ ಬಂದಿರೋ ತಳ ಹೇಗಿದೆ ಅಂತ ಸ್ವಲ್ಪ ಹೇಳಪ್ಪ. ಹೇಳಪ್ಪ, ಹೇಳಪ್ಪ ನನ್ನಪ್ಪ. ನನ್ನ ತಂದೆ ಹೇಳಪ್ಪ, ನಾಲ್ಕು ಒಳ್ಳೆ ಮಾತೇಳಪ್ಪ. ನಾನು ವೀರಭದ್ರ ಬಂದಿದ್ದೀನಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಕುಟುಂಬದಲ್ಲಿ ಕೆಲವು ಸಮಸ್ಯೆ ಬರುತ್ತೆ, ಅದರಿಂದ ಜೋಪಾನವಾಗಿ ಪಾರಾಗಬೇಕು, ಹುಷಾರಾಗಿರ್ಬೇಕು. ಹೇಳಪ್ಪ ಹೇಳು, ಹೇಳೋದನ್ನ ಸ್ಪಷ್ಟವಾಗಿ ಬಿಡಿಸಿ ಬಿಡಿಸಿ ಹೇಳು, ಕೇಳಿಸ್ಕೊಳ್ಳೋರಿಗೆಲ್ಲ ಚೆನ್ನಾಗಿ ಅರ್ಥವಾಗೋಗಿ ಹೇಳು. ಹೌದಣ್ಣ, ಕೆಲವರಿಗೆ ಎಷ್ಟು ಬಿಡಿಸಿ ಹೇಳಿದ್ರು ಅರ್ಥವಾಗೋದಿಲ್ಲ. ನೀನ್ ಹೇಳಪ್ಪ ತಂದೆ. ಜೋಪಾನ ಇಲ್ಲ ಅಂದ್ರೆ ಸಂಸಾರ ಒಡೆದೋಗುತ್ತೆ. ನಾನು ಏನಾಗುತ್ತೋ ಅದನ್ನೇ ಹೇಳ್ತೀನಿ, ನಾನು ಏನು ಹೇಳುತ್ತೆ ಅದೇ ನಡೆಯುತ್ತೆ. ಪೃಥ್ವಿ, ನಿನಗೆ ಬಲ ಬರಬೇಕು. ಪೃಥ್ವಿ ಅಂದ್ರೇನೆ ಭೂಮಿ, ಭೂಮಿಗೆ ಬಲ ಬಂದ್ರೇನೆ ಫಲ ಸಿಗೋದು. ನಿನ್ನ ನಂಬ್ಕ ಬಂದಿರೋ ಹುಡುಗಿಗೆ ನೀನೇ ಆಸರೆ ಆಗ್ಬೇಕು. ಏ, ಇಷ್ಟು ದಿನ ಆ ಮನೇಲಿ ನಡೀತಿದ್ದೇ ಬೇರೆ, ಇನ್ ಮುಂದೆ ಆ ಮನೇಲಿ ನಡೆಯೋದೇ ಬೇರೆ. ಜಗ
ಏನಾಯ್ತು ಇಲ್ಲಿ? ವೀರಭದ್ರ ಬಂದಿತ್ತಣ್ಣ. ಒಳ್ಳೇದೇ ಹೇಳ್ತಾ? ಹಾ ಹೇಳಿದ್ರಣ್ಣ, ಸರಿಯಾಗಿ ಹೇಳಿದ್ರು. ಸರಿ ಬಿಡಪ್ಪ, ತಗೋ. ಅಯ್ಯೋ ಬತ್ತಿ ಕೊಡಪ್ಪ ಇಲ್ಲಿ. ತಗೊಳಮ್ಮ. ನಾ ನಂಬೋ ವೀರಭದ್ರ ಯಾವಾಗ್ಲೂ ನಿಮ್ ಜೊತೆನೆ ಇರ್ತಾನೆ. ಜನನಿ ಅಂದ್ರೆ ಬೇರೆ ಅಲ್ಲ, ಪೃಥ್ವಿ ಅಂದ್ರೆ ಬೇರೆ ಅಲ್ಲ, ನೀವಿಬ್ರು ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು. ಈ ಹುಡುಗಿಗೆ ನೀನ್ ಯಾವಾಗ್ಲೂ ಕಾವಲಾಗಿರ್ಬೇಕು. ಸಾಕು ಬಿಡಪ್ಪ, ಸಾಕು, ಮುಗೀತಲ್ಲ. ಮೈ ಮೇಲೆ ವೀರಭದ್ರ ಬಂದು ಹೇಳಿದ್ದು. ಹ್ಮ್, ಬನ್ನಿ ಬನ್ನಿ, ಎಲ್ಲರೂ ನಮಸ್ಕಾರ ಮಾಡಿ. ಅಕ್ಕ ಚಿಂತೆ ಮಾಡಬೇಡ ಅಕ್ಕ, ವೀರಭದ್ರ ಯಾವಾಗ್ಲೂ ನಿನ್ ಜೊತೆನೆ ಇರ್ತಾನೆ. ನೀನು ಒಂದ್ಸಲ ಚಿಕ್ಕಮಂಗ್ಳೂರಲ್ಲಿರೋ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಾ, ಎಲ್ಲ ಸರಿ ಹೋಗುತ್ತೆ. ಇದು ಆ ವೀರಭದ್ರನ ಆಜ್ಞೆ, ಹೋಗು, ಆದಷ್ಟು ಬೇಗ ಹೋಗು, ನಿನ್ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ಹಾ ಎಲ್ಲರೂ ಹೇಳಿ, ಮುನೇಶ್ವರ ಕಾಪಾಡಪ್ಪ, ಮುನೇಶ್ವರ ಕಾಪಾಡಪ್ಪ, ಮುನೇಶ್ವರ ಎಲ್ಲರನ್ನು ಕಾಪಾಡಪ್ಪ, ಮುನೇಶ್ವರ ಕಾಪಾಡಪ್ಪ, ಮುನೇಶ್ವರ ಕಾಪಾಡಪ್ಪ. ಓಂ ಮುನೇಶ್ವರಾಯ ನಮಃ. ಎಲ್ಲರೂ ಪ್ರಸಾದ ತಗೊಂಡು ಊಟಕ್ಕೆ ಬನ್ನಿ. ಸರಿಯಪ್ಪ, ಬನ್ನಿ 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 ಅಕ್ಕ, ಬನ್ನಿ ಬನ್ನಿ ಬನ್ನಿ. ವಂಜಾಕ್ಷಿ, ನನ್ನ ತಮ್ಮನ್ಗೆ ಸರಿಯಾಗಿ ನೋಡಿ ಬಡ್ಸಕ್ ಹೇಳು. ಅಕ್ಕಯ್ಯ, ನಾನು ಈ ರಸಮ್ಮು ಮತ್ತೆ ಮೊಸರನ್ನ ತಿನ್ಕೊಂಡಿರೋನು, ಏನೋ ನೀನ್ ಬಲ್ವಂತ ಮಾಡಿದಿ ಅಂತ ಬಂದ್ ಕೂತಿದ್ದೀನಿ ಅಷ್ಟೇ. ಆಯ್ತು, ಸುಮ್ನೆ ಅಚ್ಚುಕಟ್ಟಾಗಿ ಊಟ ಮಾಡಪ್ಪ. ಹೌದೌದು, ಎಲ್ಲಾದ್ರೂ ಮರಿ ಕಡ್ಬಿಟ್ರೆ ಮೊದಲನೇ ಪಂತಿಲಿ ಇವನೇ ಕೂತ್ಕೋತಾ ಇದ್ದ. ಕತೆ ಬೇರೆ ಹೇಳ್ತಾನೆ. ಅಮ್ಮ, ನಮ್ ಗದ್ದೆಲಿ ಬೆಳೆದಿರೋ ಸಣ್ಣಕ್ಕಿ ಆ ಮುನೇಶ್ವರ ತಿನ್ನಕ್ಕ ಉಣ್ಣಕ್ಕ ಏನು ಕಮ್ಮಿ ಮಾಡಿಲ್ಲ ಅಂತ ನಿನ್ ತಮ್ಮಂಗ ಹೇಳಿ ಊಟ ಮಾಡಕ್ ಹೇಳು. ಸೊಪ್ಪು ಪಲ್ಯ ಏನಿಲ್ವಣ್ಣ? ಯಾವನವನು ಕುರಿ ಕಡೆಯೋ ಜಾಗದಲ್ಲಿ ಸೊಪ್ಪು ಪಲ್ಯ ಕೇಳ್ತಾವನ? ನಮ್ಮ ಹುಡುಗನೇಪ್ಪ. ಮತ್ತೆ ಸರಿಯಾಗಿ ಹೇಳ್ಬಿಟ್ಟು ಕರ್ಕೊಂಬರ್ಬೇಕಲ್ವಾ ಸ್ವಾಮಿಗಳೇ? ಇಲ್ಲಿಗೆ ಬಂದ್ಬಿಟ್ಟು ಸೊಪ್ಪು ಸದೆ ಕೇಳಿದ್ರೆ ಇಲ್ಲಿ ಬರೇ ತಲೆ ಕಾಲು ಕುರಿ ಮಾಂಸ ಅಷ್ಟೇ, ಮಾಂಸಾಹಾರದ ಮನೆಗೆ ಬಂದು ಪಲ್ಯ ಕೇಳ್ತಾವನಲ್ಲ. ಮಾಂಸ ತಿನ್ನದೇ ಏನಪ್ಪ ಎಮ್ಮೆ ಅಂತ ಹೇಳ್ಕೊಳ್ತೀರಾ? ಈಗ ನಿಮ್ಮ ಪರಿಸ್ಥಿತಿ ಸರಿ ಇಲ್ಲ, ಆಮೇಲೆ ಮಾತಾಡೋಣ. ಏ ಸಿದ್ಧ, ಮುಚ್ಕೊಂಡು ತಿಂದಿದ್ದಳು, ಬೆಳ ಬೇಡಗನೆ ಕುಡಿದು ಬಿಟ್ಟಿದ್ಯ, ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದೆಯಲ್ಲ, ತಿಂದು ಹೋಯ್ತಾ ಇರಬೇಕು, ಮಾತಾಡಬಾರ್ದು. ಸ್ವಾಮಿಗಳೇ, ನಾವು ಮಾಡಿರೋ ಸೇವೆ ದೇವ್ರಿಗೆ ತೃಪ್ತಿ ಆಯ್ತಾ ಅಂತ ಆಮೇಲೆ ಊಟ ಹೊಡಿಸ್ಬಿಡೋಣ. ಅಪ್ಪ ಮುನೇಶ್ವರ, ನಿನ್ ಮಕ್ಕಳು ಬಂದವ್ರೆ, ಅವ್ರ ಸೇವೆ ನೀನ್ ಒಪ್ಕೊಂಡೇನಪ್ಪ? ಒಪ್ಕೊಂಡಿದ್ದಾರೆ, ಆಗ್ಲಿ ನಡೀಲಿ, ಸೇವೆ ಒಪ್ಪಿಸ್ಕೊಂಡ್ರಾ? ಒಪ್ಪಿಸ್ಕೊಂಡಿದ್ದಾರೆ. ಬಹಳ ಸಂತೋಷ ಆಯ್ತು. ನಮ್ಮಪ್ಪ ಮುನೇಶ್ವರ ಯಾವತ್ ಬೇಡ ಅಂದಿದ್ದಾನೆ. ಸರಿ ಸರಿ ಸರಪ್ಪ, ತಗೊಂಬನ್ನಿ ಎಲ್ಲಾನು. ಹಾ ಎಲ್ರಿಗೂ ಮಾಂಸ ಚೆನ್ನಾಗಿ ಬಿಡ್ಸಪ್ಪ. ಅಮ್ಮ ಮಾಂಸ ತುಂಬಾ ಚೆನ್ನಾಗಿದೆಯಮ್ಮ, ನೆಮ್ಮದಿಯಾಗಿ ಊಟ ಮಾಡಪ್ಪ. ಎಳೆ ಮಾಂಸ ಅಲ್ವೇನಮ್ಮ, ಚೆನ್ನಾಗಿ ತಿನ್ನಪ್ಪ. ನಾವು ಚೆನ್ನಾಗಿ ಹಿಂಡಿ ಬುಸಾಕ್ ಬೆಳೆಸದ್ವಾ, ಸೂಪರ್ ಆಗದ್ಯಮ್ಮ. ಹ್ಮ್ ನೀನು ಊಟ ಮಾಡ್ಬೇಡಮ್ಮ. ಭಾವ ಅತ್ತೆಗೆ ನೆಲದ ಮೇಲೆ ಕುತ್ಕೊಳಕ್ ಆಗಲ್ಲ ಅಲ್ವಾ, ಅದಕ್ಕೆ ಆಮೇಲೆ ಚೇರ್ ಹಾಕಿ ಪ್ಲೇಟಲ್ಲೆಲ್ಲ ತಗೊಂಡೋಗಿ ಕೊಡ್ತೀನಿ.
ಮಾ ಬೇಗ ತಿಂದರೆ ಮಾತ್ರ ತಗೋಬೋದಾಯ್ತಲ್ಲ ಮಾ, ಅದಕ್ಕೆ ಹೇಳಿದೆ. ಅಂತ ಪದ್ಧತಿ ಇಲ್ಲ ಕಣೋ, ನಾನು ಆಮೇಲೆ ಊಟ ಮಾಡ್ತೀನಿ, ನೀವೆಲ್ಲ ತಿನ್ನಿ. ಏನಾದ್ರೂ ಒಂದು ಹೇಳ್ತಾ ಇರ್ತೀಯ. ಹ್ಮ್ ಸರಿ ಆಯ್ತು ಮಾಡು. ಅಕ್ಕ ಏನಕ್ಕ ಇದು ಮೋಸ, ಎಷ್ಟು ಹಶ್ವಾಗ್ತಿದೆ ಗೊತ್ತಾ, ಪ್ರಾಣನೇ ಹೋಗ್ತಾ ಇದೆ, ಲೇಟ್ ಆಗ್ಬಿಡತ್ತೆ ಅಂತ ನಿನ್ನೆ ಮಾಡಿದ ಉಪ್ಪಿಟ್ಟು ತಿನ್ಕೊಂಡ್ ಬಂದಿದೀವಿ. ಅಯ್ಯಯ್ಯೋ, ಆಮೇಲಿಂದ ಒಂದ್ ಹನಿ ನೀರ್ ಕೂಡ ಕುಡ್ದಿಲ್ಲ. ಸಾರಿನ ಪರಿಮಳ ನೋಡಕ್ಕ ಗಮ್ ಅಂತ ಬರ್ತಾ ಇದೆ, ನೋಡ್ತಾ ಇದ್ರೆ ತಿನ್ಬೇಕು ಅಂತ ಅನ್ಸ್ತಾ ಇದೆ. ಆದ್ರೆ ಈ ಕೆಲ್ಸ ಮಾತ್ರ ಮುಗಿದೇನೆ ಇಲ್ಲ, ಬೆಳಗಿಂದ ಮಾಡ್ತಾನೆ ಇದೀವಿ. ಲೇ ಅನಗ, ನಿನ್ ತಲೆಗಿಲೆ ತಿರುಗಿ ಬಿದ್ಗಿದ್ ಬಿಟ್ಟಿಯ ಕಣೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಹಾಸ್ಪಿಟ್ಲು ಇಲ್ಲ. ಬೇಕಿದ್ರೆ ನೀನ್ ಹೋಗಿ ಆ ಕಡೆ ಕೂತ್ಕೋ, ನಾನ್ ನಿಂಗೆ ತಟ್ಟೆ ಹಾಕೊಂಡು ಊಟ ತಗೊಂಡ್ಬರ್ತೀನಿ. ಅಯ್ಯೋ ಬೇಡ ಅಕ್ಕ, ಅಲ್ಲೋಡು. ನಂದಕುಮಾರ್ ಬರ್ಲಿಲ್ಲ, ನಾವೇನು ಹೇಳಕ್ಕಾಗ್ಲಿಲ್ಲ ನೋಡಿ. ಭಾರ್ಗವಿ ಅಕ್ಕವ್ರ ಅಪ್ಪ ಕೂತಿದ್ದಾರೆ, ಅವರು ಪ್ಯೂರ್ ವೆಜ್ಜು, ಅದಕ್ಕೆ ನಮ್ಮಪ್ಪ ಅವ್ರಿಗೆ ಕಂಪನಿ ಕೊಡ್ಬೇಕು ಅಂತ ಅಲ್ಲೇ ಕೂತಿದ್ದಾರೆ. ನಾನು ಆಮೇಲೆ ಹೋಗಿ ತಿಂತೀನಿ. ಅಯ್ಯೋ ದೇವ್ರೆ, ಹೌದು ಬೇಕಿದ್ರೆ ನಾನು ಹೋಗಿ ನಿಮ್ಮ ಅಪ್ಪನ ಕರ್ಕೊಂಡ್ ಬರ್ಲಾ. ಅಯ್ಯೋ ಅಕ್ಕ, ನಿನಗೇನಕ್ಕ ಆಗಿದೆ, ನಮ್ಮಪ್ಪ ಇಲ್ಲಿಗೆ ಬಂದು ಭಾವನ್ ಜೊತೆ ಊಟ ಮಾಡಕ್ ಕೂತ್ಕೊಂಡು ಸುಮ್ನೆ ಏನಾದ್ರು ತರ್ಲೆ ಮಾಡಿ ನನ್ನನ್ ಬಯಸ್ತಾರೆ. ಬೇಡ ಬೇಡ, ಆಮೇಲೆ ಕಟ್ಟಿಗೆ ಹಾಕೊಂಡೋಗಿ ಅವ್ರಿಗೆ ಕೊಡ್ತೀನಿ. ದೇವ್ರ ಪ್ರಸಾದ, ಊಟ ಮಾಡ್ಬಿಡಣ ಅಣ್ಣ. ಅಣ್ಣ, ನಾವ್ ಈ ಪ್ರಸಾದನ ಸ್ವೀಕರಿಸ್ಲಿಲ್ಲ ಅಂದ್ರೆ ಆ ನಮ್ಮಪ್ಪ ಶಿವಪ್ಪ ಈಗಿರೋ ಕಷ್ಟದ ಜೊತೆಗೆ ಇನ್ನೊಂದಷ್ಟು ಕಷ್ಟ ಕೊಟ್ಬಿಟ್ಟ ಅಂದ್ರೆ ಏನ್ ಮಾಡೋದಣ್ಣ, ಹೆಂಗು ಕುಂತಿದೀವಿ. ಪ್ರಸಾದ ಸ್ವೀಕರಿಸ್ಬಿಡೋಣ ಅಣ್ಣ. ತಗೊಳ್ಳಿ ಅಣ್ಣ, ಇರ್ಲಿ, ಮನ್ಸ್ ಮಾಡಿ.